ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ನೋಡ್ರಿ? ಮಾರ್ನಿಂಗ್ ಈಗ 6 ಕಾಲ ಆಗೈತಿ. ಈಗ ನಾನು ವ್ಲಾಗ್ ಶುರು ಮಾಡಕತ್ತೇನಿ. ಬೆಳಗ್ಗೆ ಬೆಳಗ್ಗೆ ನಮ್ಗೆ ಹಾಲು ಇಟ್ಟು ಹೋಗಿರ್ತಾರೋ 1 ಲೀಟ್ರು. ಈಗ ತೊಗೊಂಡು ಫಸ್ಟ್ ತೊಗೊಂಡು ಹೋಗಿ ನಾನು ಅಡುಗೆ ಮನೇಲಿ ಇಟ್ಬಿಟ್ಟಿರ್ತೇನೆ. ಅದು ನನ್ನ ಫಸ್ಟ್ ಕೆಲಸ. ಈಗ ಇದಾದಮೇಲೆ ನೆಕ್ಸ್ಟು ಇನ್ನು ಬ್ರಷ್ ಅದು ಮಾಡಿ ಮುಂದಿನ ಕೆಲಸ ಮಾಡಬೇಕು. ನೆಕ್ಸ್ಟ್ ಈಗ ನಾನು ಹಾಲಿನ ಪ್ಯಾಕೆಟ್ ತೊಳೆದು ಹಾಲು ಕಸಕ್ಕೆ ಇಡಾಕತ್ತೇನಿ. ನಮ್ಗೆ 1 ಲೀಟ್ರ್ ಹಾಲಾದ್ರೆ ಸಾಕು. ಅಂದ್ರೆ ಈಗ ಬ್ಯಾಸಿಗೆಗೆ ನಾವೇನು ಮಾಡ್ತೇವೆ, 1/2 ಲೀಟ್ರ್ ಮೊಸರು ತೊಗೊಂಡಿರ್ತೇವೆ ಎಕ್ಸ್ಟ್ರಾ. ಹಂಗೆ ಬಿಸಿನೀರು ಕುಡಿಯಾಕ ಬಿಸಿನೀರು ಕಾಸಕ್ಕೆ ಇಟ್ಕೊಳಕತ್ತೇನಿ. ಅದು ಒಳ್ಳೆಯ ಅಭ್ಯಾಸ, ಎಲ್ಲರೂ ಇದನ್ನೊಂದು ಅಭ್ಯಾಸ ಇಟ್ಕೋರಿ. ಬಿಸಿ ಬಿಸಿ ನೀರು ಕುಡಿದ್ರೆ ಇದು ವೇಟ್ ಲಾಸ್ಗೂ ಭಾಳ ಹೆಲ್ಪ್ ಆಕತ್ತಿ. ತಣ್ಣೀರಾಗಲಿ ಬಿಸಿನೀರಾಗಲಿ ನೀವು ಕುತ್ಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋರಿ. ಯಾಕಂದ್ರೆ ನಿಂತು ಕುಡಿಬಾರ್ದಂತಾರೆ ನೀರನ್ನು, ಮಂಡಿ ನೋವು ಬರ್ತೈತೆ ಅಂತ ಹೇಳ್ತಾರೋ. ಸೊ ಹಾಗಾಗಿ ಯಾವಾಗ ನೀವು ನೀರು ಕುಡಿದ್ರೂ ಕುತ್ಕೊಂಡು ಕುಡಿಯೋ ಒಂದು ಅಭ್ಯಾಸ ಮಾಡ್ಕೋರಿ. ಈಗ ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೇನಿ ನಾಷ್ಟಾಕ. ನೆನ್ನೆ ನಾನು ಇಡ್ಲಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಅಂದರೆ ನೆನ್ನೆ ನೆನೆಸಿಡ್ಬೇಕು ಅಂತ ಅಂದ್ಕೊಂಡಿದ್ನಿ, ಅದರ ಮರ್ತ ಬಿಟ್ನಿ. ನೆನಪ ಆಗಲಿಲ್ಲ ನನಗೆ ಇಡ್ಲಿ ರವೆ ನೆನೆಸಿಡೋದು. ಸೊ ಹಾಗಾಗಿ ಮಿಸ್ ಆಯ್ತು ಇವತ್ತು ಇಡ್ಲಿ ಮಾಡೋದು. ಇವತ್ತು ಕ್ವಿಕ್ಕಾಗಿ ಮಾಡಬೇಕಂದ್ರೆ ನಾನು ಅವಲಕ್ಕಿನ ಮಾಡಬೇಕಂತ ಅಂದ್ಕೊಂಡೇನಿ. ಈಗ ಬೆಳಗಿನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದೈತಿ. ಇನ್ನು ಜಳಕ ಮಾಡಿ ಬಂದ ನೆಕ್ಸ್ಟ್ ನಾನು ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡೇನಿ. ಯಾಕಂದರೆ ಇವತ್ತಿಂದ ಹಸ್ಬೆಂಡ್ ಆಫೀಸ್ ಶುರು. ಅವರು ಒಂದು ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ಮನೆಯಾಗ ಇದ್ದರು. ಸ್ವಲ್ಪ ರುಟೀನ್ ಆ ಕಡೆ ಕಡೆ ಆಗಿತ್ತು. ಇವತ್ತಿಂದ ನಮ್ಮ ಕರೆಕ್ಟ್ ರುಟೀನ್ ಶುರು ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಡ್ಯೂಟಿಗೆ ಹೊಂಟ್ಬಿಟ್ರೆ ಏನಾಗ್ತೈತಿ, ನಮ್ದು ನಾಷ್ಟಾದಿಂದ ಹಿಡಿದು ಅಡುಗೆ ಎಲ್ಲ ಕರೆಕ್ಟಾಗಿ ಕರೆಕ್ಟ್ ಟೈಮ್ ಆಗಬೇಕಾಗ್ತೈತಲ್ಲ. ಹಾಗಾಗಿ ಇವತ್ತಿಂದ ನಮ್ಮ ರುಟೀನ್ ಶುರು ಆಗೈತಿ. ಇನ್ನೇನಿಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಬೆಳಗಿನ ಕೆಲಸ ಮುಗೀತು. ಇನ್ನು ಏನಿದ್ದರೂ ನಾಷ್ಟ ಅಷ್ಟು ಮಾಡಬೇಕು. ಸೊ ಸ್ನಾನ ಮಾಡ್ಕೊಂಡು ಬಂದು ನಾ ಈಗ ಅವಲಕ್ಕಿ ಒಗ್ಗರಣೆ ಹಾಕ್ಬೇಕಂತ ಅಂದ್ಕೊಂಡೇನಿ. ನೋಡ್ರಿ, ಈಗ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡ್ಕೊಳಕತ್ತೇನಿ. ಏನಿಲ್ಲ, ನಂದು ನಿವ್ಯ ಲೈಟ್ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡ್ರೆ ಅಷ್ಟೇ ನನ್ನ ಸ್ಕಿನ್ ಕೇರ್ ಮಾರ್ನಿಂಗ್ದು. ಮನೆಯಾಗಿದ್ದಾಗ ಇನ್ನೇನು ಹಚ್ಕೊಳ್ಳೋದಿಲ್ಲನು. ಗುಡ್ ಮಾರ್ನಿಂಗ್ ಚಿಂಟು. ಇಲ್ಲ ಚಿಂಟು, ಹೇಳ್ಮೇಲೆ ಹೇಳ್ಮೇಲೆ, ಲೇಟ್ ಆಯ್ತು, ಬೇಗ ಹೇಳು. ಗುಡ್ ಮಾರ್ನಿಂಗ್ ಹೇಳು, ಗುಡ್ ಮಾರ್ನಿಂಗ್ ಹೇಳು, ಗುಡ್ ಮಾರ್ನಿಂಗ್ ಹೇಳು. ಹೇಳೋದಿಲ್ಲ. ಹ್ಞೂ, ಡೈಲಿ ಒಂದು ಅಥವಾ ಎರಡು ಹೂ ಬಿಟ್ಟಿರ್ತಾವು. ನಾನು ಹೆಚ್ಚಾಗಿ ಇಲ್ಲೇ ಗಣಪತಿಗೆ ಇಟ್ಬಿಟ್ಟಿರ್ತಾನೆ ನೋಡ್ರಿ. ಇಲ್ಲೇ ಎರಡೇ ಹೂವಲ್ಲ, ಹಾಗಾಗಿ ಎರಡು ಗಣಪತಿಗೆ ಒಂದೊಂದು ಇಟ್ಬಿಟ್ಟಿರ್ತೇನೆ ನಾನು. ಇನ್ನೊಂದು ಗಂಟೆ ಒಳಗೆ ಇವು ಹರಳಿರ್ತಾವೆ. 9 ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ಏನು ಬಿಡೋದಿಲ್ಲ. ಅಂದರೆ ದೊಡ್ಡದಾಗ್ತೈತೆ ಗಿಡ ಅನ್ನುವಷ್ಟೊತ್ತಿಗೆ ಹಸು ಎಲ್ಲ ಬಂದು ತಿನ್ಕೊಂಡು ಹೋಗಿಬಿಟ್ಟಿರ್ತಾವೆ. ಹಾಗಾಗಿ ಅದು ಗಿಡ ದೊಡ್ಡದಾಗವಲ್ತು. ಇಷ್ಟೊತ್ತಿಗೆ ಎಷ್ಟು ದೊಡ್ಡದಾಗ್ತಿತ್ತೋ ಏನೋ, ಅಷ್ಟು ಹಸು ತಿನ್ಕೊಂಡು ಹೋದ್ರೂ ಅದರೊಳಗೆ ನಾವು ಡೈಲಿ ಒಂದು ಮಿನಿಮಮ್ ಒಂದು 5ರವರೆಗೂ ಆದರೂ ಹೂ ತೊಗೋತಿರ್ತೇವೆ. ಆಗಲಾದರೂ ಒಂದೊಂದು ದಿವಸ 2, ಒಂದೊಂದು ದಿವಸ 5, ಆ ಥರ ಹೂ ಬಿಟ್ಟ ಬಿಡ್ತಿರ್ತೈತಿ. ಈಗ ಅವಲಕ್ಕಿ ನೆನೆಯಕ್ಕೆ ಇಟ್ಟಿದ್ದೆ, ಇನ್ನೊಂದು 5 ನಿಮಿಷ ನೆನಿಬೇಕು. ಸ್ವಲ್ಪ ಈಗ ಟೈಮು ಕಮ್ಮಿ ಐತಿ. ಈಗ 7ವರೆ ಆಗೈತಿ, ಇನ್ನು ಬರ್ಬೋದು ನಮ್ಮ ಮನೆಯವರು. ಅಷ್ಟೊತ್ತಿಗೆ ಅಂದರೆ ನಾಷ್ಟನೂ ರೆಡಿ ಮಾಡಬೇಕು. ನೋಡ್ರಿ ನಮ್ಮ ಮಹಾರಾಜರು ಅವಾಗಿಂದ ಎಬ್ಸಾತ್ತೇನೆ. ಎಲ್ಲಿ ಹೋದ ಚಿಂಟು? ಚಿಂಟು ಎಲ್ಲಿ? ಅವ್ರ ಅಣ್ಣನ ಹತ್ರ ಹೋಗಿದ್ದಾನ ಅನಿಸ್ತತಿ, ಮೇಲ್ಗಡೆ ಓದಾತಿದ್ದ ಅವನು.
ಕರಿಬೇವನ್ನ ನಾನು ಯಾವಾಗ್ಲೂ ಈ ಥರ ನೋಡ್ರಿ ಹರಿದನ ಒಗ್ಗರಣೆ ಹಾಕೋದು ಕೈಯಿಂದ, ಯಾಕಂದ್ರೆ ಹಂಗೆ ಹಾಕೋದಕ್ಕಿಂತ ಈ ಥರ ಕೈಯಿಂದ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ ಒಗ್ಗರಣೆ ಒಳಗೆ, ಅದು ಎಲ್ಲ ಟೇಸ್ಟ್ ಬಿಡ್ತೈತಿ. ಈಗ ಅವಲಕ್ಕಿ ನೆನೆದ್ದಾವು, ದಪ್ಪ ಅವಲಕ್ಕಿ ನೆನೆ ಇಟ್ಟಿದ್ದೆ, ಭಾಳ ನೆನೆಸ್ಬಾರ್ದು ಯಾಕಂದರೆ ಭಾಳ ನೆನೆಸಿದ್ರೆ ಒಂಥರ ಕಿಚಡಿ ಥರ ಆಗಿಬಿಡ್ತೈತಿ, ಸ್ವಲ್ಪ ಲೈಟಾಗಿ ನೆನೆಸ್ಕೋಬೇಕಷ್ಟ. ಈಗ ಆಲ್ಮೋಸ್ಟ್ ನೆನೆದ್ದವು, ಇನ್ನು ನಾನು ಒಗ್ಗರಣೆ ಹಾಕ್ತೇನೆ. ಅವಲಕ್ಕಿ ಮಾಡೋಕ್ಕೆ ನಾನು ಇಲ್ಲೇ ಜಾಸ್ತಿ ಎಣ್ಣೆ ಹಾಕ್ಕೊಳಕತ್ತೀನಿ. ನಾವು ಡೈಲಿ ಎಲ್ಲದಕ್ಕೂ ಪಲ್ಯಕ್ಕೆಲ್ಲ ಹಾಕ್ಕೊಳ್ಳೋಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಉದುರೋದ್ರೆ ಹಂಗೆ ಆಗಿಬಿಡ್ತೈತಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೇನೆ, ಆಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಳಕತ್ತೀನಿ. ಶೇಂಗಾ ಹುರಿದು ಯಾವಾಗಲೂ ನಾನು ಬೇಳೆ ಮಾಡಿ ಹಾಕೋತಿದ್ನಿ, ಸ್ವಲ್ಪ ಶೇಂಗಾ ಖಾಲಿ ಆಗಿದ್ದರಿಂದ ಈಗ ನಾನು ಡೈರೆಕ್ಟಾಗಿ ಶೇಂಗಾನ ಹಾಕ್ಕೊಳಕತ್ತೇನೆ. ಆಮೇಲೆ ಸ್ವಲ್ಪ ಹಸಿಕಾರ ಹಾಕ್ಕೊಳಕತ್ತೀನಿ, ನೀವು ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು. ನೋಡಿರಿ ಎಣ್ಣೆಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಲ್ಲ ಪೇಸ್ಟ್ ಎಲ್ಲ ಖಾರ ಬಿಡಬೇಕು. ಆಮೇಲೆ ಕರಿಬೇವನ್ನು ಸ್ವಲ್ಪ ಕೈಯಿಂದನೇ ಹರಿದು ಹಾಕ್ಕೊಳಕತ್ತೇನೆ ನಾನು. ಮತ್ತು ಉಳ್ಳಾಗಡ್ಡಿ ಸ್ವಲ್ಪ, ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ಅನಿಸ್ತೈತಿ ಅವಲಕ್ಕಿಗೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅರಿಶಿನ ಹಾಕ್ಕೊಳಕತ್ತೇನೆ, ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಸಕ್ಕರೆ ಹಾಕ್ಕೊಳಕತ್ತೇನೆ ಒಂದು ಅರ್ಧ ಚಮಚ ಅದಷ್ಟು. ಎಲ್ಲನೂ ಚೆನ್ನಾಗೆ ಬಾಡಿಸ್ಕೋಬೇಕು ಎಣ್ಣೆಗೆ. ಈಗ ನೆಕ್ಸ್ಟ್ ನಾನು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಹಾಕ್ಕೊಳಕತ್ತೀನಿ. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ, ಜಾಸ್ತಿ ಏನು ನೀರೊಳಗೆ ನಾವು ನೆನೆಸ್ಕೊಳ್ಳೋದೇನು ಬೇಡ, ಸ್ವಲ್ಪ ಉದುರುದ್ರ ಆಗಿದ್ರೇ ಚೆಂದ. ಮತ್ತು ನೆಕ್ಸ್ಟ್ ನಾನು ನೋಡಿರಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ಒಗ್ಗರಣೆಯಾಗ. ನೋಡಿರಿ ಎಲ್ಲ ಅವಲಕ್ಕಿ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾನೀಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅವಲಕ್ಕಿ ರೆಡಿ ಆಯ್ತು ನೋಡಿರಿ ನಾಷ್ಟಕ್ಕೆ ಇವತ್ತು. ಈಗ ಎಲ್ಲರಿಗೂ ನಾಷ್ಟ ಹಾಕಿ ಕೊಡತ್ತೇನಿ. ಅವಲಕ್ಕಿ ಜೋಡಿ ನನಗೆ ಮೊಸರು ಇಷ್ಟ, ಆದರೆ ಎಲ್ಲರಿಗೂ ಮನ್ಯಾಗ ಸೇವ್ ಹಾಕ್ಕೊಂಡು ತಿಂತಾರು, ನಾನು ಮಾತ್ರ ಮೊಸರು ಭಾಳ ಇಷ್ಟಪಡ್ತೇನೆ. ಈಗ ಎಲ್ಲರಿಗೂ ನಾಷ್ಟ ಹಾಕಿ ಕೊಡತ್ತೇನೆ ನಾನು. ನಮ್ಮ ಚಿಂಟು ಎಲ್ಲಿ ಸೇರ್ಕೊಂಡೆ ನಾನು ತೋರಿಸ್ತೇನೆ ಬರ್ರಿ. ಈಗ ನಾಷ್ಟ ಮಾಡಪ್ಪ ಅಂತಂದ್ರೆ ಇಲ್ಲಿ ಬಂದು ಸೇರ್ಕೊಂಡ. ಹಾಂ ಬಾ ಕೇಳಕ್ ಬಾಯ್ ಬಾ, ಬೇಗ ನಾಷ್ಟ ಮಾಡಬೇಕು. ಈಗ ಇನ್ನು ಏನಿಲ್ಲ, ನಾಷ್ಟ ಎಲ್ಲ ಆಯಿತು, ಆದರೆ ಸಣ್ಣವ ಮಾತ್ರ ಇನ್ನೂ ನಾಷ್ಟ ಮಾಡಿಲ್ಲ, ಚಿಕ್ಕವನು ಅವನು ನಾಷ್ಟ ಮಾಡಿಸ್ಬೇಕು. ಅದಾದಮೇಲೆ ವಾಷಿಂಗ್ ಮಷಿನಿಗೆ ಆಲ್ರೆಡಿ ನಾನೀಗ ಅರಿವೆ ಹಾಕಿದ್ದೀನಿ, ವಾಶ್ ಆದರೆ ಆಯಿತು, ಇನ್ನೇನಿಲ್ಲ ಅಡುಗೆ ಅಷ್ಟು ಮಾಡಬೇಕು. ಆಲ್ಮೋಸ್ಟ್ ಬೆಳಗಿನ ಕೆಲಸ ಮುಗೀತು, ಬೇಗ ಎದ್ದಿದ್ದರಿಂದ ಬೇಗ ಎಲ್ಲ ಕೆಲಸ ಮುಗಿದೋಯ್ತು, ಇನ್ನು ಸ್ವಲ್ಪ ಫ್ರೀ ಅಂತ ಹೇಳ್ಬೋದು. ನೋಡಿರಿ ಎಲ್ಲ ಅರಿವೆ ಹಾಕಿದ್ದೀನಿ ನಾನೀಗ ವಾಷಿಂಗ್ ಮಷೀನಿಗೆ. ಕೆಲವೊಬ್ಬರೆಲ್ಲ ಕೇಳಕತ್ತಿದ್ರಿ ನಿಮ್ಮ ವಾಷಿಂಗ್ ಮಷೀನ್ ಯಾವುದಂತ ಹೇಳಿ. ನಮ್ಮ ವಾಷಿಂಗ್ ಮಷೀನು IFB ಕಂಪ್ನಿದು, 6 ವರ್ಷ ಆಯಿತು, ಇದುವರೆಗೂ ಯಾವುದು ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಟಾಪ್ ಲೋಡು ಅವಾಗ ಮೋಸ್ಟ್ಲಿ 14,000 ಕೊಟ್ಟಿದ್ವಿ, ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಅದಕ್ಕಿಂತ ಹೆಚ್ಚು ನಮ್ಗೆ ಯೂಸ್ ಆಗೈತೆ ಅಂತ ಹೇಳ್ಬೋದು. ಒಂಚೂರು ರಿಪೇರಿ ಬಂದಿಲ್ಲ, ಭಾಳ ಚಲೋ ಬಂದತಿ. ಮತ್ತು ನಾನು ಆಲ್ರೆಡಿ ತೋರಿಸಿದ್ದೀನಿ ನೋಡಿರಿ, IFB ಇದು ಲಿಕ್ವಿಡಾಗಿ ಸಿಗ್ತೈತಿದ್ದು. ಸೋಪ್ ಪೌಡ್ರ್ ಆದ್ರೆ ಲಘು ಲಘು ಖಾಲಿ ಆದಂಗೆ ಅನಿಸ್ತತಿ, ಆಮೇಲೆ ಬೇಗ ನೀರೊಳಗೆ ಕರಗೋದು ಇಲ್ಲ ನಾವು ವಾಷಿಂಗ್ ಮಷೀನ್ ಒಳಗೆ ಅರಿವಿ ಹಾಕಿದಾಗ. ಸೊ ಹಾಗಾಗಿ ನಾನು ಲಿಕ್ವಿಡ ಯೂಸ್ ಮಾಡೋದು. ನೋಡಿರಿ ನಮ್ಮ ಸಣ್ಣ ಇಲ್ಲಿ ಕುಂತಾನ. ಹಾಯ್ ಹೇಳು. ಇಲ್ಲ ಕುತ್ಕೊಂಡಿ, ಮಜಾ. ಇನ್ನೇನು ಕೆಲಸ, ಸ್ಕೂಲ್ ಅಂತೂ ಇಲ್ಲ, ಅವನು ಬರೀ ಅದೇ ಕೆಲಸ, ಇನ್ನೇನಿಲ್ಲ, ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸದವಷ್ಟ. ಅಡುಗೆ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೇನು ನಾನು, ನೋಡಬೇಕು. ಈಗ ಜೋಳದ ಹಿಟ್ಟು ಇಲ್ಲ, ಜೋಳದ ಹಿಟ್ಟು ಖಾಲಿ ಆಗಿತ್ತು. ರಾಗಿ ಹಿಟ್ಟನ್ನು ನಾನು ಏನು ಮಾಡ್ತೇನೆ ಅಂದರೆ ಸೇಮ್ ಜೋಳದ ರೊಟ್ಟಿ ಥರನ ಮಾಡಿಬಿಡ್ತೇನೆ, ಚಲೋ ಬರ್ತಾವೆ. ಅದ್ರ ಜೋಡಿ ಸೊಪ್ಪಿನ ಪಲ್ಯ ಮತ್ತು ಕಾಳು ಪಲ್ಯ ಅದಿದ್ರೆ ಭಾಳ ಚಲೋ ಇರ್ತೈತಿ. ಈಗ 2-3 ದಿವಸ ಆಯಿತು ರಾಗಿ ರೊಟ್ಟಿನ ಮಾಡೇನಿ, ಇವತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡಬೇಕು ಏನು ಮಾಡಬೇಕು ಅಂತ, ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಈಗ 10 ಗಂಟೆ ಆಗೈತಿ, ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ಇನ್ನು ಪಲ್ಯದು ಮಾಡಬೇಕಂತ ಅಂದ್ಕೊಂಡೇನಿ. ಹಾಗೆ ಗಾಯತ್ರಿ SR ಅವರು ನನಗೆ ಕಮೆಂಟಲ್ಲಿ ಕೇಳಿದರು ನಿಮ್ಮ ತಾಳಿ ಬಗ್ಗೆ ಹೇಳಿ, ಡೈಲಿ ಯೂಸ್ ತಾಳಿ ಬಗ್ಗೆ ಅಂತ. ಇದನ್ನು ನಾನು ತೊಗೊಂಡು ಆಲ್ಮೋಸ್ಟ್ 10 ವರ್ಷ ಆಯಿತು, ನಾನು ಹೇಳಿ ಆರ್ಡ್ರ್ ಕೊಟ್ಟು ಇದನ್ನು ಮಾಡಿಸಿದ್ದೆ. ಇದಕ್ಕೆ ಆವಾಗ ನನಗೆ ಎಷ್ಟಾಯಿತು ಅಂತ ನೆನಪಿಲ್ಲ, ಇದು ಹೆಚ್ಚು ಕಮ್ಮಿ 15 ಗ್ರಾಮ್ ಆಗಿದೆ.
ನೋಡಿ ಇದನ್ನು ನಾನು ಇನ್ನೂ ಶಾರ್ಟ್ ಮಾಡೋಕ್ಕೆ ಹೇಳಿದ್ದೆ ಅವ್ರಿಗೆ ಇಷ್ಟು ಇಷ್ಟು ಮಾಡೋಕ್ಕೆ ಹೇಳಿದ್ದೆ ನನಗೆ ಇಷ್ಟು ಬೇಕಾಗಿತ್ತು ಇಷ್ಟು ಸೈಜು ಆ ಟೈಮಲ್ಲಿ ಅವರೊಂಚೂರು ಇಷ್ಟು ಉದ್ದ ಮಾಡಿದ್ರು ಅದು ಡೈಲಿ ಯೂಸ್ ಮಾಡಿ ಮಾಡಿ ಸ್ವಲ್ಪ ಉದ್ದನೇ ಆಗಿದೆ ಅದು ಡೈಲಿ ಯೂಸ್ ತಾಳಿ ಇನ್ನೂ ಒಂದು ತಾಳಿ ಇದೆ ಅದು ಏನಂದರೆ ಯಾವಾಗಲಾದರೂ ಫಂಕ್ಷನ್ಗೆ ಆ ಥರ ಯೂಸ್ ಮಾಡೋಕೆ ಇಟ್ಟಿದ್ದೀನಿ ಅಂದರೆ ಅದು 40 grams ಸೊ ಡೈಲಿ ಯೂಸ್ಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ ಅಂಥೇಳಿ ನಾನು ಇದನ್ನು ಡೈಲಿ ಯೂಸ್ಗೆ ಮಾಡಿಸ್ಕೊಂಡಿದ್ದೀನಿ ಕೆಲವೊಬ್ರಿಗೆ ಅನಿಸ್ತಾ ಇರ್ಬೋದು ಡೈಲಿ ಯೂಸ್ಗೊಂದು ಫಂಕ್ಷನ್ಗೊಂದು ತಾಳಿ ಮಾಡಿಸ್ತಾರ ಅಂತ ನಮ್ಮ ಕಡೆ ಏನಿಲ್ಲ ಉತ್ತರ ಕರ್ನಾಟಕದ ಕಡೆ ಕೆಲವೊಬ್ಬರು ಡೈಲಿ ಯೂಸ್ಗಂತಾನು ಇಟ್ಕೊಂಡಿರ್ತಾರೆ ಫಂಕ್ಷನ್ಗಂತೂ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಅದನ್ನೇ ಡೈಲಿ ಯೂಸ್ಗಾಗಲಿ ಎಲ್ಲದಕ್ಕೂ ಒಂದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಂದು ಕಡೆ ಆ ಥರ ಎಲ್ಲ ನಂಗೆ ಗೊತ್ತು ಅಂದರೆ ನನ್ನ ಫ್ರೆಂಡ್ಸ್ ಕೆಲವೊಬ್ಬರೆಲ್ಲ ಆ ಥರ ಎಲ್ಲ ಡೈಲಿ ಯೂಸ್ಗೆ ಆ ಥರ ಎಲ್ಲ ಒಂದೇ ತಾಳಿ ಇಟ್ಕೊಂಡಿರ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಿ ಡೈಲಿ ಯೂಸ್ಗೆ ಅಂತಲೇ ಮಾಡಿಸ್ತಾರೆ ಕೆಲವೊಬ್ಬರೆಲ್ಲ ಏನು ಅದರಲ್ಲಿ ಏನಿದ್ದಿಲ್ಲ ನಾನು ಡೈಲಿ ಯೂಸ್ಗೆ ಮಾಡಿಸಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ನನಗೆ ಮಾಡಿಸ್ಬೇಕಾದ್ರೆ ಅವರು ನಾನು ಆರ್ಡ್ರ್ ಕೊಟ್ಟು ಮಾಡಿಸಿದ್ನಲ್ಲ ಅವರು ಹೇಳಿದರು ಮಾಡಬೇಕಾದ್ರೇ ಈ ಜಾಗ ಇದೆ ಅಲ್ಲ ಕಟ್ ಆಗದೆ ಇರೋ ಥರ ತಂತಿನ ಸ್ವಲ್ಪ ದಪ್ಪ ಮಾಡಿರ್ತೀನಿ ಅಂತ ಹೇಳಿದರು ನಾನು ಇದನ್ನು ರೆಡಿಮೇಡ್ ತೊಗೊಂಡಿಲ್ಲ ಹೇಳಿಬಿಟ್ಟು ಮಾಡಿಸಿದ್ನಲ್ಲ ಹಾಗಾಗಿ ಅವ್ರು ನನಗೆ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಇದು ನೋಡಿ ಇಲ್ಲಿ ಈ ಜಾಗ ಗಟ್ಟಿಮುಟ್ಟಾಗಿರಬೇಕು ಮತ್ತು ನಾವಿಲ್ಲಿ ಚೈನ್ ಇದೆ ಅಲ್ಲ ಒಂದಕ್ಕೊಂದು ಚೈನು ಅಟ್ಯಾಚ್ ಮಾಡಿದಾರಲ್ಲ ಈ ಮಧ್ಯದಲ್ಲೂ ಕೂಡ ಅವರು ನನಗೆ ಹೇಳಿದರು ಈ ಥರ ಮಧ್ಯದಲ್ಲಿ ನಿನಗೆ ಸ್ಟ್ರಾಂಗಾಗಿ ಗಟ್ಟಿಮುಟ್ಟಾಗಿ ಮುರಿದೇ ಇರೋ ಥರನೇ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದರು ಸೊ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಮಾಡಿಸಿದ ಮೇಲೇ ನನ್ನ ಫ್ರೆಂಡು ಡೈಲಿ ಯೂಸ್ಗೇ ತಾಳಿ ಮಾಡಿಸಿ ಹೆಚ್ಚು ಕಮ್ಮಿ 3 ತಾಳಿ ಕಟ್ಟಾಯಿತು ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಏನು ಕಟ್ಟಾಗಿಲ್ಲ ಯಾಕಂದರೆ ನನ್ನ ಚಿಕ್ಕ ಮಗ ಹಿಡಿದು ಆವಾಗವಾಗ ಎಳೀತಾ ಇರ್ತಾನೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಖುಷಿಯಾಗುತ್ತೆ ಅಂದರೆ 15 gramಲ್ಲಿ ಮಾಡಿಕೊಟ್ಟಿದ್ದಾರೆ 10 gramಿಂದನೂ ಮಾಡಿಸ್ತಾರೆ 10 gramಿಂದನೂ ಬರುತ್ತೆ ಅಷ್ಟರಲ್ಲೂ ಆಗುತ್ತೆ ಇದೊಂದು ಚೂರು ದಪ್ಪ ಬಂದಿದೆ ಮತ್ತು ಏನಂದರೆ 10 gramಲ್ಲಾದರೆ ಇಷ್ಟು ದಪ್ಪ ಎಲ್ಲ ತಾಳಿ ಬರಲ್ಲ ಚಿಕ್ಕ ಚಿಕ್ಕದು ಬರುತ್ತೆ ನನಗೆ ಇಷ್ಟು ಶಾರ್ಟಾಗಿ ನನಗೆ ಇಷ್ಟು ಬೇಕಾಗಿತ್ತು ತಾಳಿ ಅವರು ಆ ಟೈಮಲ್ಲೇ ಒಂಚೂರು ಇಲ್ಲಿವರೆಗೂ ಏನೋ ಮಾಡಿಕೊಟ್ರು ಅದು ಜಲ್ಕಿ ಅಂತಾರಲ್ಲ ಅಂದರೆ ಡೈಲಿ ಯೂಸ್ ಮಾಡಿ ಮಾಡಿ ಸ್ವಲ್ಪ ಉದ್ದ ಆದಂಗೆ ಆಗಿದೆ ಇಷ್ಟೇ ನೋಡಿ ಗಾಯತ್ರಿ ಅವರೇ ನೀವು ಕೇಳಿದ್ರಲ್ಲ ನಿಮ್ಮ ತಾಳಿ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ಇದೇ ನೋಡಿ 15 gramಮು ಮಾಡಿಸ್ಕೋಬೋದು ಇನ್ನು ಇದೇ ಡಿಸೈನ್ ತೋರಿಸಿ ನಿಮಗೆ ಈ ಥರ ತೋರಿಸಿದರೆ ಮಾಡಿಕೊಟ್ಟೆ ಕೊಡ್ತಾರೆ ಖುಷಿ ಆಗ್ತಾಯಿದೆ ಎಲ್ಲರೂ ನಾನು ಒಂದು ವಾರದಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ತುಂಬ ಜನ ಬೋರ್ ಆಗ್ತಾಯಿದೆ ಯಾಕೆ ಸೌಮ್ಯ ನೀವು ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ನೀವೆಲ್ಲ ಎಷ್ಟು ನನ್ನ ಜೊತೆ ಅಟ್ಯಾಚ್ಮೆಂಟಲ್ಲಿ ಇದ್ದೀರಾ ಅಂತ ನನಗೆ ಖುಷಿ ಅನಿಸುತ್ತೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಇವತ್ತು ಮಾರ್ನಿಂಗೂ ಕೂಡ ಅರ್ಚನಾ ರಘು ಅನಿಸುತ್ತೆ ಅವರು ಕೂಡ ನನಗೆ ಕಮೆಂಟ್ ಮಾಡಿದರು ಯಾಕೆ ಸೌಮ್ಯ ನೀವು ವೀಡಿಯೋಸ್ ಮಾಡ್ತಾ ಇಲ್ಲ ನಮಗೆ ಬೋರ್ ಆಗ್ತಾ ಇದೆ ಅಂತ ಇದ್ದರು ಖುಷಿಯಾಯಿತು ಬರೀ ಒಂದು ವಾರ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ದಕ್ಕೆ ಎಲ್ಲರೂ ಕೇಳ್ತಾ ಇದ್ದೀರಲ್ಲ ಅಂತ ಇನ್ನೂ ಕೆಲವೊಬ್ಬರೆಲ್ಲ ಕೇಳಿದ್ದಾರೆ ಇವತ್ತು ಮಾರ್ನಿಂಗ್ ಕೂಡ ನನಗೆ ನಿಖಿತಾ ಅನಿಸುತ್ತೆ ಅವರು ಶ್ವೇತಾ ಒಂದು 3-4 ಜನ ನನಗೆ ಕಮೆಂಟ್ ಮಾಡಿದರು ಯಾಕಕ್ಕ ನಿಮ್ಮ ವ್ಲಾಗ್ಸ್ ಬರ್ತಾ ಇಲ್ಲ ಅಂತ ಖುಷಿಯಾಯಿತು ನೀವು ಎಷ್ಟು ನನ್ನನ್ನು ಹಚ್ಕೊಂಡಿದ್ದೀರಾ ಅಂತ ಖಂಡಿತ ಮಾಡ್ತೀನಿ ಇವತ್ತು ನೋಡಿ ಇವತ್ತೇ ಒಂದು ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಹಾಗೆ ನನ್ನ ಹೊಸ ರೆಸಿಪಿ ಚಾನಲ್ಗೂ ಕೂಡ ನೀವು ಮಿಸ್ ಮಾಡಬೇಡಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಸಿಗೋಣ ಮುಂದಿನ ವ್ಲಾಗ್ದಾಗ ಎಲ್ಲರೂ ನಗ್ನಾಗ್ತಾ ಇರ್ರಿ ಹುಷಾರಾಗಿರ್ರಿ ಅನವಶ್ಯಕವಾಗಿ ಎಲ್ಲೂ ಓಡಾಡಬೇಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ ಥ್ಯಾಂಕ್ ಯು